ಬನ್ನಿ ಬನ್ನಿ ಅಮ್ಮ, ಇಲ್ಲಿ ಬನ್ನಿ, ಈ ಕಡೆ ಬನ್ನಿ ಅಮ್ಮ. ಸರ್ ಸರ್ ಮಾತಾಡಿ ಮಾತಾಡಿ. ನಮ್ಗಿಂತ ಮುಂಚೆ ಕಲ್ಸ್ಕೊಂಡವ್ರು ಆಮೇಲೆ ಬಂದಿದ್ದು, ಬಟ್ ಇಲ್ಲಿ ನಮಗೆ ನಮ್ಮ ಕುಟುಂಬಕ್ಕೆ ಈಶ್ವರಿ ಸಂಸ್ಥೆಗೆ ತುಂಬಾ ಒಡನಾಟ ಇದೆ. ಅವರು ಇವ್ರ ಮಕ್ಕಳಿಗೆ ನಾನು ಅವ್ರು ನಾನು ಯಾವತ್ತು ಕರಿತಾ ಇದ್ದು ಎನ್ನಮ್ಮ ರವಿ ಅಂತ ಕರೆಯೋರು. ಈ ತರ ಯಾರು ಕರೀತಾರೆ ಅವರೊಬ್ರು, ಈಗ ಆ ಮಾತಿಲ್ಲ ನಮಗೆ ಗೊತ್ತಲ್ಲಿ. ಲೆಟ್ ಇಮ್ ರೆಸ್ಟ್ ಇನ್ ಪೀಸ್. ಮೇನ್ ಪಾರ್ಟ್ ಫಾದರ್ಗೆ ಅವ್ರಿಗೆ ತುಂಬಾ ಒಡನಾಡಬೇಕು. ಆಮೇಲೆ ಹಂಗೆ ಓಡಾಡ್ಕೊಂಡು ಗೊತ್ತಲ್ಲ ಅದು, ಬಟ್ ಎಲ್ಲೇ ಆದ್ರೂ ಕೂಡ ಪ್ರೀತಿ ಒಂದು ಕಡಿಮೆ ಆಗಿರಲ್ಲ. ಯಾವಾಗ ನೋಡಿದ್ರು ನಿಮ್ಗೆ ಮಾತಾಡ್ಸೋದು, ನನ್ನಾಗೆ ಮಾತಾಡ್ಸೋದು ಅಂದ್ರೆ ನಾನ್ ಬೆಳೆದಿದ್ದು ನಿಮ್ಗೆ. ನಂದೊಂದು ಭಾಗ ನನ್ನ ದೇಹದಲ್ಲಿ ಇವರೆಲ್ಲ ಎಲ್ಲೋ ಒಂದು ಭಾಗ ಅಂಟ್ಕೊಂಡಿದ್ದಾರೆ, ತುಂಬಾ ಜನ ಅಂಟ್ಕೊಂಡಿದ್ದಾರೆ. ಅದ್ರಲ್ಲಿ ಇವರು ಒಂದು ಭಾಗ. ಅದೇ ಸರ್, ನಿಮ್ಮ ಮತ್ತೆ ಅವರ ಸ್ಟ್ರಗಲಿಂಗ್ ಮತ್ತೆ ಸಕ್ಸಸ್ ಎಲ್ಲ ಸೇಮ್. ಯಾಕಂದ್ರೆ ಒಂದ್ಸಲ ಸೋಲು ಹೋದು ಗೆಲುವು ಅಷ್ಟೇ ಈಸಿಯಾಗಿ ಸ್ವೀಕರಿಸಿದ್ರ ಅಷ್ಟೇ ಯಶಸ್ಸು. ಹಂಗೆ ಸೋಲು ಅದನ್ನ ಸ್ವೀಕರಿಸಿ ನಾವ್ ಹೇಳದೇ ಇಲ್ಲ, ನೀವೇ ಸೋಲು ಸೋಲು ಅಂತ ಹೇಳಿದ್ರೆ ಮನುಷ್ಯರನ್ನ ಸೋಲಲ್ಲ, ದುಡ್ಡಿಂದ ಸೋಲ್ನ ಲೆಕ್ಕ ಹಾಕ್ಲೇಬೇಡಿ. ಯಾವತ್ತು ಮನುಷ್ಯ ಸಾಯೋವರೆಗೂ ಸಿನಿಮಾ ಮಾಡ್ತಾನೆ ಇರ್ತೀವಿ ನಾವೆಲ್ಲ ಅಲ್ವಾ. ಸಿನಿಮಾ ಇವರಿಬ್ಬರಿಗೂ ಒಂದು ಒಂದೇ ಬರುತ್ತೆ, ಇಬ್ರು ಪ್ರೀತಿಸಿದ್ರು ಸಿನಿಮಾ. ಇವರಿಬ್ಬರಿಗೂ ಸಿನಿಮಾ ಸಿನಿಮಾ ಸಿನಿಮಾ, ಸಿನಿಮಾ ಬಿಟ್ಟು ಬೇರೆ ಇಲ್ಲ. ನನ್ನ ಹತ್ರ ಅವರು ತುಂಬಾ ರಸಿಕ ಸಿನಿಮಾ ಆದ್ಮೇಲೆ ನನ್ಗವ್ರು ಜಾಸ್ತಿ ಒಡನಾಟ ಇರ್ಲಿಲ್ಲ. ಡೈರೆಕ್ಷನ್ ಅವರು ಪರದೆಯಿಂದ ರಸಿಕ, ಅವರು ನಾನು ಪರದೆ ಮೇಲೆ ರಸಿಕ. ನಿಜ ಹೇಳೋಣ ಇವತ್ತಂದ್ರು ಒಬ್ಬ ವ್ಯಕ್ತಿ ನೋಡಿ ದ್ವಾರಕೇಶ್ ಅಂದ ತಕ್ಷಣ ನಗು ಹುಟ್ಕೊಳ್ಳುತ್ತೆ. ವೆರಿ ಗುಡ್ ಕಾಮಿಡಿಯನ್, ನಗಿಸಿದ್ದಾರೆ ಎಲ್ಲಾರು. ಅವರು ಆರಾಮಾಗಿ ಹೊರಟಿದ್ದಾರೆ ಇವಾಗ. ಲೆಟ್ ಇಸ್ ಆಲ್ ಸೆನ್ ಇನ್ ಪೀಸ್, ಲೆಟ್ ಇಸ್ ದ ಜರ್ನಿ ಬಿ ಪೀಸ್ಫುಲ್ ಅಂಡ್ ಬೆಸ್ಟ್ ಇನ್ ಪೀಸ್. ಆದ್ರೂ ಅವ್ರು ಯಾವಾಗ ನಗ್ ನಗ್ತಾರೆ ಕೊನೆ ಗಳಿಗೆಯಲ್ಲೂ ಕೂಡ ನೀವೆಲ್ಲ ಏನು ಸೋಲು ಸೋಲು ಅಂದ್ರೆ ಅವ್ರು ಸೋತೆ ಅಂತ ಯಾವತ್ತು ಕೂಗಿರ್ಲಿಲ್ಲ ಅಲ್ವಾ. ಯಾವತ್ತು ಕೂಗಿ ಏನು ಬೀದಿಗೆ ಏನು ಬರಲಿಲ್ಲ. ಅವ್ರ ನಾಟಕ ಸಿನಿಮಾ ಹೆಂಗಿದ್ರು ಎಷ್ಟು ಇದ್ರು ಅಷ್ಟಲ್ಲಿ ಸಿನಿಮಾ ಮಾಡಬೇಕು ಅಂತ ಇದ್ದವ್ರು ಅವ್ರು ಯಾವಾಗಲೂ. ಅದನ್ನ ನೆನಪಾಗಿ ಇಟ್ಕೊಳ್ಳಿ. ಯಾವತ್ತು ಮನುಷ್ಯನ ಸೋತೆ ನೀನು ಸೋತೆ ನೀನು ಕುಗ್ಗಿಸ್ಬೇಡಿ. ಎಲ್ಲಾರು ಗೆಲ್ತೀರಾ ನೀವು ಅಂತ ಹೇಳಕ್ ಸ್ಟಾರ್ಟ್ ಮಾಡಿ. ಬಿ ಪಾಸಿಟಿವ್, ಗೆಲ್ತೀರಾ ನೀವು ಅಂತ ಹೇಳಿ ಅಷ್ಟೇ. ವೈ ಯು ಪುಟ್ಟಿಂಗ್ ಡೌನ್ ಒಂದು ಅಲ್ವಾ ಅಷ್ಟೇ. ನೀವು ಪ್ರತಿ ಸಾರಿ ಸೋಲು ಅಂತ ನನಗೆ ಅರ್ಥನೇ ಆಗಲ್ಲ. ನಿಮ್ಮ ಅಪ್ಪ ಸೋತಿಲ್ಲ ನಡಿಯಲ್ಲ.